ನಮಸ್ಕಾರ ಕರ್ನಾಟಕ. ಅಲ್ರಿ, ಮನೆಯಲ್ಲಿ ನಮ್ಮ ಅತ್ತಿಗೆಂದ್ರೆ ಇದ್ರು ಕೂಡ ಫೈವ್ ಸ್ಟಾರ್ ಹೋಟ್ಲಗೆ ಹೋಗಿ ಯಾರೋ ಕಂಡೋರ ಹೆಣ್ಮಕ್ಳ ಹತ್ರ ಜಿಪ್ಪಿಚ್ಚಿ ತಮ್ಮ ದೇಹ ಸುಖ ಅನುಭವಿಸೋರೆಲ್ಲ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೇಳ್ತಾವ್ರೆ. ಅಲ್ರಿ, ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ನಾನು ಯಾರ ಹೆಸರು ಹೇಳಲ್ಲಪ್ಪ, ಎಕ್ಸ್ ಸಿ ಎಂಗಳು ಅಂತೆ ಅವರು. ಎಕ್ಸ್ ಸಿ ಎಂಗಳು ಪ್ರೆಸೆಂಟ್ ಸಿ ಎಂ ರಾಜೀನಾಮೆ ಕೇಳ್ತಾರೆ. ಕೊಟ್ರೆ ಸಿದ್ದರಾಮಯ್ಯನವ್ರೆ, ನೀವು ನಿಮ್ಮೇಲೆ ಏನೋ ಹೈಕೋರ್ಟ್ ಆದೇಶ ಮಾಡಿದ್ರೆ ಕೊಟ್ಬಿಡ್ರಿ ಅಂತ ಅಲ್ವಾ? ನಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಅಂತ ಇರ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋದು ಬಿಟ್ಟು ಆ ಸ್ಟಾರ್ ಹೋಟ್ಲಗೆ ಹೋಗಿ ಕಂಡೋರ ಹೆಣ್ಮಕ್ಳ ಜೊತೆ ಜಿಬ್ಬಿಚ್ಚಿ ನಿಮ್ಮ ದೇಹ ಸುಖ ಅನ್ಭವಿಸ್ಕೊಂಬಂದು ಯಾವ ಮುಖ ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತೀರಾ ನೀವು? ಆ ಕಂಡೋರ ಹೆಣ್ಮಕ್ಳಿಗೆ ಬೆಳ್ಳಿ ಕಾಚ, ಬೆಳ್ಳಿ ಬ್ರ, ಡೈಮಂಡ್ ಸೆಟ್ಟು, ಆ ಸೆಟ್ಟು, ಈ ಸೆಟ್ಟು, ರಾಯಲ್ಸ್ ರೈಸ್ ಎಲ್ಲ ಕೊಟ್ಟು ನಮಗೆ ಚಿಪ್ಪಿಟ್ಟು ಆ ದುಡ್ಡನ್ನೆಲ್ಲ ನಮ್ಮ ಟ್ಯಾಕ್ಸ್ ದುಡ್ಡಿಂದ ಕದ್ದು ಡಿವೈಡ್ ಮಾಡಿ ಯಾವ ನೈತಿಕತೆ ಇದೆ ನಿಮ್ಗೆಲ್ಲ? ಆಮೇಲೆ ಜಗದೀಶ್ ಸುಮ್ಮನೆ ಏನು ಇಲ್ಲಂತೆ, ಬಿಟ್ರೆ ಏನಿಲ್ಲ, ಗಂಟೆ ಕಾಣಿಸ್ತದೆ ಇಡೀ ಕರ್ನಾಟಕಕ್ಕೆ, ಆಮೇಲೆ ಇಡೀ ಪ್ರಪಂಚ ನೋಡ್ತದೆ, ನೇಣಕಂದು ಸೊತ್ತೋಗ್ತೀರ. ಆಮೇಲೆ ನಮಗೂ ಹೆಂಡತಿ ಮಕ್ಳವ್ರೆ, ಹಂಗಂದ್ ಮಾತ್ರಕ್ಕೆ ಚಾಲೆಂಜ್ ಮಾಡಿದ್ರೆ ನಾವು ಕೂಡ ಏನು ಕೇಳ್ಕೊಂಡಿರಲ್ಲ. ಅರ್ಥ ಆಯ್ತಾ? ನಿನ್ ದೌಲತಿರ ನೀನ್ ಮಡ್ಕೋ. ಅಲ್ಲ, ಆ ಮಠಗಳು, ನಮ್ಮ ಮಠಗಳ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಮಠದ ಬಗ್ಗೆನು ಮಾತಾಡಿದ್ಯಾ ನೀನು, ಗೊತ್ತಾ ನೀನು ಮಠಗಳ ಬಗ್ಗೆ ಮಾತಾಡಿದ್ಯಾ? ಹೇಳ್ತೀನಿ, ಮಠಗಳು ನಮ್ಗೆ ಸಂಸ್ಕಾರ ಕೊಟ್ಟಿದೆ. ಈ ಸಮಾಜದ ಆಸ್ತಿ ಮಠ. ಆ ಮಠಗಳು, ಆ ಮಠಗಳಿಗೆ ಹೋಗ್ಕೊಂಡು ಡ್ರಾ ಮಾಡೋರು ನೀವು. ಮೇಕಾ, ನಾವು ಒಂದು ಮಠಕ್ಕೆ ಹೋಗಲ್ಲ, ಆದ್ರೆ ಮಠಗಳ ಬಗ್ಗೆ ಗೌರವ ಇದೆ, ಮಠಾಧೀಶರ ಬಗ್ಗೆ ಗೌರವ ಇದೆ. ಆ ಮಠಗಳನ್ನ ನನ್ನ ಪೂಜೆ, ನಾನು ಹೇಳ್ತೀನಲ್ಲ, ನನ್ನ ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ. ಮಠಗಳನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ, ಬನ್ನಿ, ನಮ್ಮ ಆದಿ ಜುಂಜುಗಿನ ಮಠ, ಸುಮಾರು ಒಂದು 5,000 ಕಾಲೇಜ್ ಅವೆ. ಸಿಕ್ ಸಿಕ್ಕದವ್ರಿಗೆಲ್ಲ, ಬಡವರು, ಯಾವ ಜಾತಿ ಧರ್ಮ ಇಲ್ಲ, ಅವ್ರನ್ನ ಓದಿಸ್ತಾರೆ, ಅನ್ನ ಹಾಕ್ತಾರೆ, ಅವ್ರಿಗೊಂದು ಭವಿಷ್ಯ ಮಾಡ್ತಾರೆ. ಯಾಕಡೆ ಗೌರವ ಇರಬಾರ್ದು? ಜನಗಳ ಹತ್ರ ಓಟ್ ತಗೊಂಡು ಬಂದು ವಿಧಾನಸೌಧ ಕುತ್ಕೊಂಡು ಲೂಟಿ ಮಾಡೋ ಲೂಟಿಕೋರು ಎಲ್ಲರೂ ಅಲ್ಲ, ಮ್ಯಾಕ್ಸಿಮಮ್ ಎಲ್ಲ ಲೂಟಿಕೋರು ಇದ್ದೀರಾ. ಅದ್ರಲ್ಲಿ ಎಕ್ಸ್ ಸಿ ಎಂಗಳಂತೂ ದೊಡ್ಡ ಲೂಟಿಕೋರು, 5-star ಹೋಟೆಲ್ ಜಿಪ್ ಬಾಡಿ ಬಿಚ್ಚೋರು. ಬಾ ಮನೆ, ನಾನು ದೇವ ಇದು ವಿಧಾನಸೌಧ ಮುಂದೆ ಟಾಪ್ ಬಿಚ್ ಹಾಕಿದ್ದೆ. ನಾನು ನೋಡು, ನಾನು ನಿಜವಾದ ಅಪ್ಪನ ಮಗ ಅಂದ್ರೆ, ಬಾಡ ಬಟ್ಟೆ ವಿಧಾನಸೌಧ ಮುಂದೆ ಬಟ್ಟೆ ಬಿಚ್ ಹಾಕಿದ್ದೀನಿ. ನಾನು 5-star ಹೋಟೆಲ್ ಬಟ್ಟೆ ಬಿಚ್ಚಲ್ಲ, ನನ್ಗೆ ಬೇಕಾಗಿಲ್ಲ. ನಮ್ಮ ಮನೆಗೆ ಚೆನ್ನಾಗವ್ರೆ ಅಲ್ಲ, ನಾಚಿಕೆ ಗಿಚಿಕೆ ಅಲ್ವಾ? ಅದೇನಾದ್ರು ಇದೆಯಾ ನಿಮ್ಗೆ ಏನಾದ್ರು? ಅಲ್ಲ, ಯಾವ ಸಿ ಎಂ ರಾಜಕಾರಣಿಗಳು ನೀವು? ಆ ಸಿ ಎಂ ಅನ್ನ ರಾಜೀನಾಮೆ ಕೇಳ್ತೀವಿ, ಯಾವ ನೈತಿಕತೆ ಇದೆ ನಿಮ್ಗೆ? ಯಾವನಾದ್ರೂ ಒಬ್ಬನ್ ಕೇಳೋಂಗೆ ಕೇಳಿ, ಇದ್ಮೇಲೆ ನಿಮ್ಮ ಭವಿಷ್ಯ ಬಿಚ್ಚಿದ್ದಿಲ್ಲ ನಾನು. ಆಮೇಲೆ ಇನ್ಯಾರ ಮಾಡಾಕಿತಾರೆ, ಯಾರ್ದೋ ಶಾಪಕ್ಕೆ ಸಿ ಎಂ ಸಿದ್ದರಾಮಯ್ಯನವ್ರ ಮಗ ಸತ್ತೋದಂತೆ. ಏಯ್, ನಿಜವಾಗ್ಲೂ ಮನುಷ್ಯನೋ ನೀವು? ಒಬ್ಬರು ನೋಯಿಸ್ಬೇಕು ಇಷ್ಟು ಈ ಮಟ್ಟಕ್ಕೆ ಅಲ್ರ ಕಣ. ಸಿ ಎಂ ಸಿದ್ದರಾಮಯ್ಯನವ್ರೆ, ನಿಮ್ ಮಗನ ಸ್ಥಾನ ನಾವು ತುಂಬಾಕ ಆಗಲ್ಲ. ಒಂದೇಳ್ಬಲ್ಲೆ, ನಾವು ನಿಮ್ ಮಗನ್ ತರಾನೆ ಅನ್ಕೊಳ್ಳಿ. ನಾವು ನಿಮ್ ಮಗ ಅಲ್ಲ, ಆದ್ರೆ ನಿಮ್ ಮಗನ್ ತರಾನೇ. ಯಾರನ್ನ ಕೇಳಿದ್ರೆ ರಾಕೇಶ್ ಹೋದ, ಜಗದೀಶ್ ಬಂದ ಅಂತ ಹೇಳ್ರಿ, ನಾನು ಇದೀನಿ ಸಿ ಎಂ ಸಿದ್ದರಾಮಯ್ಯನವ್ರೆ, ಇವರ್ ಎ ಫಾದರ್ಲಿ ಫಿಗರ್ ಫಾರ್ ಮಿ. ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ನಿಮ್ಮ ಹೇಳದಲ್ಲ, ಐ ಹೇಟ್ ಕಾಂಗ್ರೆಸ್ ಫಾರ್ ನೋ ರೀಸನ್, ಬಟ್ ಐ ಅಡ್ಮೈರ್ ಯು ಫಾರ್ ಯುವರ್ ಅಡ್ಮಿನಿಸ್ಟ್ರೇಷನ್. ಹೇಳ್ರಿ ಸಿದ್ದರಾಮಯ್ಯ, ಏ ರಾಕೇಶ್ ಹೋದಾರಿ, ನಾನೇ ಅವ್ರ ಮಗನ್ ತರ, ಏನ್ ಮಾಡ್ಕೊಂತ? ಬಸವರಾಜ ಬೊಮ್ಮಾಯಿ, ನನ್ನ ಸ್ಟೇಟ್ಮೆಂಟ್ ಕೊಡೋರ ಎಕ್ಸ್ ಸಿ ಎಂ ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ. ಅಣ್ಣ ಬಸಣ್ಣ, ನಮಸ್ಕಾರ ಅಣ್ಣ. ಬೆಳಗ್ಗೆ ಆದ್ರೆ ಮಠಗಳಿಗೆ ಓದ್ತಿಲ್ಲ ಅಣ್ಣ, ಸ್ಟೇ ಹಾಕಣ ತಗೊಂಬಂದೆ. ಏನ್ ಸಿಗರೇಟು ಸ್ಟೇ ಆದದು? ಏನೋ ಉಳ್ಕಿದ್ದಂಗೆ ಇತ್ತಾನೆ. ಬೇಡಪ್ಪ, ನೀನ್ ಹೇಳಿದ್ಯಾ ಸುಪ್ರೀಂ ಕೋರ್ಟ್ ಹಂಗಿರು ಹೋಗ್ಲಿ, ಎಲ್ಲ ಡಮ್ಮಿ ಬಾಂಬ್ ಆಗ್ತಾನೆ ಅಂತ ಹೇಳಿದ್ಯಾ. ಯಾರ ಹತ್ರ ಹೇಳಿದ್ಯಾ ಗೊತ್ತಲ್ಲ ನಿನ್ಗೆ? ನೀನ್ ಯಾರನ್ನ ಭೇಟಿ ಮಾಡ್ದೆ? ಆಯ್ತಾ, ನೀನ್ ತಾವು ಯಾರನ್ನ ಭೇಟಿ ಮಾಡ್ದೆ? ಒಂದೂವರೆ ಅವರು ಅವರೇ ನನಗೂ ಹೇಳಿದ್ದು. ಏನಂತ? ಏನು ಇಲ್ಲ ಜಗದೀಶು, ಗಾಳಿ ನನ್ ಬಾಂಬ್ ಹೊಡ್ತಾ ಅಂತ. ಅಯ್ಯೋ ಮರೆಯ, ನಿಂದು ಏನಿದೆ ಅಂತ ತಗೊಂಬಂದು ಮಠಕ್ಕೆ ಇಡಂಬ, ಮಠದಲ್ಲೇ ಕೇಳೋಣ.